ನನ್ನ ಕಾಲ್ಗೆ ಹಾಕಲು ಎಕ್ಕಡ ನೀವು? ನಿಮ್ಮನ್ನ ನನ್ನ ಮನೆ ಒಳಗಡೆ ಬಿಟ್ಕೊಳ್ತುಂಟ? ಹೌದೌದು, ನೀ ಹೇಳ ಸರಿನೇ ಸರಿನೇ ಬಾವ. ನಾ ಹೇಳ ನಿನ್ ಕಾಲ್ಗೆ ಹಾಕೊಂಡ್ರೆ ಎಕ್ಕಡ ನೀ? ಆದ್ರೆ ಇವನು ಸರಿಲ್ಲ. ಈ ಜಾತಿ ಕೆಟ್ಟ ಜೊತೆ ಸಂಬಂಧ ಬೆಳೆಸ್ತಾ ಇದೆಯಲ್ಲ, ನಾಳೆ ಇವನ್ನ ಮನೆ ಒಳಗೆ ಬಿಟ್ಕತಿಯ ಇಲ್ಲ ಮನೆ ಮುಂದೆ ದೇವ್ರ ಗುಡಿ ಕಟ್ಟಿ ಅಲ್ಲ ಇಡ್ತೀಯ? ಯಾರು ಇವನು? ಕೇ ಮಾವ, ಅದು ನಮ್ಮನ್ನೇನ್ ಕೇಳ್ತೀಯ? ಹೋಗಿ ನಿನ್ ಮಗಳನ್ನ ಕೇಳು, ಅವಳೇ ಹೇಳ್ತಾಳೆ ಇವನು ಯಾರು ಏನು ಅಂತ. ಸ್ವಾತಿ, ಈ ಮನೆ ಒಳಗಡೆ ಕಾಲಿಡಕ್ಕಾಗದೆ ಬೇರೆ ಏನು ಕಾರಣ ಸಿಗದೆ ಇದ್ಯಾವುದೋ ಡ್ರಾಮಾ ಕಂಪನಿ ಕಟ್ಕೊಂಡು ಈ ನನ್ನ ಮಕ್ಕಳು ಇವತ್ತು ನಿನ್ ತಂದೆ ಮರ್ಯಾದಿನೋ ಹರಾಜಕ್ಕಾಗಿ ನೋಡ್ತಾ ಇದ್ದಾರೆ. ಅವರೇನು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಅಂದ್ರೆ ನೀವ್ ಯಾಕ್ರಿ ಏನು ತಿಳಿದು ಇವಳನ್ನು ಹೀಗೆಲ್ಲ ಕೇಳ್ತಿದ್ದೀರಿ? ಸೀತಾಲಕ್ಷ್ಮಿ, ಈ ವಿಷಯ ನನ್ಗೂ ನಿನ್ಗೂ ಗೊತ್ತು, ಇದು ಊರಿಗೆ ಗೊತ್ತಾಗ್ಬೇಕು. ಹೇಳಮ್ಮ, ಇಡೀ ಊರಿಗೆ ಕೇಳಿಸೋ ಹಾಗೆ ತಲೆ ಎತ್ತಿ ಹೇಳು. ಏಯ್ ಕೇಳಿಸ್ಕೋ. ಏನ್ ನಿನ್ ತಲೆ ಎತ್ತಿ ಹೇಳೋದು? ಹೊಸಿ ಪಕ್ಕದಾಗ ನೋಡು. ಸ್ವಾತಿ, ಅವ್ರು ಹೇಳ್ತಿರೋದು ನಿಜ, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಸ್ವಾತಿ, ಎಲ್ಲರ ಮುಂದೆ ನನ್ನ ಮಾನ ತೆಗೆದು ಬಿಟ್ಟೆ ಅಲ್ಲೇ. ಅದು ಅದು ಲೇ ಮಗ, ಈಗ ಶುರುವಾಯ್ತು ನಿಜವಾದ ಆಟ. ನೋಡ್ರಲ್ಲ, ನಿಮ್ ಮಂಡಲ್ ಪಂಚಾಯತಿ ಚೇರ್ಮನ್ ಆಂಜನಪ್ಪನ ಕತೆನಾ? ಏನಿಲ್ಲ ಚೇರ್ಮನ್ ಅಪ್ಪ, ನಾನೊಬ್ಳು ಕೀಳ್ ಜಾತಿ ಹುಡುಗಿ ಇಟ್ಕೊಂಡಿದ್ದೆ ಅನ್ಬಿಟ್ಟು ಈ ನನ್ ಮಗ ಕೆಟ್ಟವನು ರೌಡಿ ಕಳ್ಳ ಸುಳ್ಳ ಅಂತ ಪಟ್ಟ ಕಟ್ಟಿ ಊರಿಂದ ಆಚೆ ಹಾಕಿದೆ. ಹಂಗಿದ್ರು ಇವತ್ತು ಏನ್ಲ ಈ ಜಾತಿ ಕೆಟ್ಟವನ್ನ ಮನೆ ಅಳಿಯ ಮಾಡ್ಕೊಂಡು ಇಡೀ ಊರಿನ ಎದುರಾಕೊಂಡು ಹೆಂಗಯ್ಯ ಮುಖ ಎತ್ಕೊಂಡು ಓಡಾಡ್ತೀಯ? ಬೇಡ ಬೇಡ, ತಲೆ ತಗ್ಗಿಸ್ಬೇಡ, ನಾವೆಲ್ಲ ಒಂದೇ ಜಾತಿಯವರು, ತಲೆ ಎತ್ಕೊಂಡೇ ಇರ್ಬೇಕು. ಏ ಬಾವಾ, ನಾನ್ ಇನ್ನಾಗಿ ಹಳೇದ್ ವಯಸ್ಸೆಲ್ಲ ಮನಸ್ಸಾಗಿ ಇಟ್ಕೊಂಡು ಕಾರ್ಯ ಸಾಧಿಸಿಲ್ಲ, ಈಗಲೂ ಕಾಲ ಮಿಂಚಿಲ್ಲ, ಹಳೇದೆಲ್ಲ ಮರ್ತ್ಬಿಡು. ಈ ನಿನ್ ಮಗಳ ನನ್ನ ಮನೆ ಸೊಸೆ ಮಾಡ್ಕೊಳಕ್ಕೆ ನಾನು ಈಗಲೂ ಸಿದ್ಧ. ಈ ಬೇವರ್ಸಿಗೆ ಬೇವರ್ಸಿ ಸಂಬಂಧಕ್ಕೆ ಒಂದು ಜಾತಿ ಬಿಟ್ಟು ನಾಚಿಯೋ ಇಲ್ಲ ಈ ನನ್ ಮಗನ ಗಳಿಯನ್ನ ಪಟ್ಟ ಕಟ್ಟಿ ಈ ಬಾಮೈದಿನ ಕ್ಷಮಿಸಿ ಒಪ್ಕತಿಯೋ? ನೀನೇ ತೀರ್ಮಾನ ಮಾಡು. ಬಾವಾ, ಜಾಸ್ತಿ ಯೋಚನೆ ಮಾಡ್ಬೇಡ, ಬೇಗ ನಂತರ ಮುದುಕ ಆಗೋಯ್ತೀಯ. ನಾನ್ ಯೋಚನೆ ಮಾಡ್ತಾ ಇರೋದು ಈ ನನ್ ಮಗನ್ನ ಯಾವ ರೀತಿ ಮುಗಿಸ್ಲಿ ಅಂತ. ಬಾವಾ, ನಿನ್ ಮದುವೆ ಮೂರ್ತದ ಬಗ್ಗೆ ತಲೆ ಕೆಡಿಸ್ಕ, ನಾನು ಇವನಿಗೆ ಯಾವಾಗ ಧೂಪ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀನಿ. ಬಚ್ಚಪ್ಪ ಬಾ. ಏಯ್, ನಮ್ ಬಾವ ನೆಮ್ಮದಿ ಹಾಳು ಮಾಡಿರೋ ಇವನ್ನ ಕತ್ತರಿಸಿ ಬಿಸಾಕ್ರ. ಒಂದು ವೇಳೆ ನನ್ನ ಕಣ್ಣಲ್ಲಿ ನೀರು ಬಂದ್ರು ನನ್ನ ಮಗಳು ಕಣ್ಣಲ್ಲಿ ನೀರು ಬರಬಾರ್ದು ಬರಬಾರ್ದು. ಯಜಮಾನ್ರಿ, ವಿಜಯ್ ಒಳ್ಳೆಯವನು, ಸ್ವಾತಿ ಅವನ ಜೊತೆಲಿದ್ರೆ ಯಾವಾಗ್ಲೂ ನಗ್ನಗ್ತಾ ಇರ್ತಾಳೆ, ನಾನು ನೋಡಿದ್ದೀನಿ. ಇವ್ರು ಯಾರು ಒಳ್ಳೆಯವರಲ್ಲ ನೋಡಿ ನೋಡಿ, ಸ್ವಾತಿ ಹೇಗೆ ಅಳ್ತಾ ಇದ್ದಾಳೆ. ವಿಜಯನ ಹೊಡಿಬೇಡಿ ಅಂತ ಹೇಳಿ. ಹೇ ಶಕ್ತಿ, ನಿನ್ ಗೊತ್ತಿಲ್ಲ ಸುಮ್ನೆ ಅವರು. ಹೇ ಹೊಡೆದು ಸಾಯಿಸೋ ಅವನ್ನ. ಇನ್ ಮುಂದೆ ನನ್ ಮಗಳು ಬದುಕೋ, ಉಸಿರು ನಗು ಇದೆಲ್ಲ ಕಾಪಾಡೋ ಜವಾಬ್ದಾರಿ ನಿಂದು. ಹ
ಹೇಳೋದನ್ನ ಕೇಳಿ ಇವರಿಬ್ಬರನ್ನ ಒಂದ್ ಮಾಡಿ. ಏಯ್ ಆ ಹುಚ್ಚು ಮಾತು ಏನ್ ಹೇಳ್ತೀರಾ? ಹೇಳ್ಕೊಂಡು ಬಂದ್ರು ಅವಳನ್ನ. ನೀವಿಬ್ರು ಬನ್ನಿ. ಅವರಿಗೆ ಗಾಡಿ ಹೊಡೆಸೋದಕ್ಕೆ ಬರೋದಿಲ್ಲ. ಅವ್ರ ಇಬ್ಬರನ್ನ ಹೊಡೆದಕ್ಕೆ ನನ್ನ ಮಗಳನ್ನ ಹೇಳ್ಕೊಂಡು ಬಂದ್ರು ಆಚೆ. ಶಕ್ತಿ ಎಲ್ಲರೂ ಬಂದ್ಬಿಟ್ರು, ಹೊರಡು ಬೇಗ. ಗಾಡಿ ಹೊಡೆಸಕ್ ಬರಲ್ವಲ್ಲ, ಗಾಡಿ ಹೊಡೆಸಕ್ ಬರಲ್ವಾ? ನೀನೇ ನಮ್ಮನ್ನ ಕಾಪಾಡ್ಬೇಕು ಶಕ್ತಿ.